ಆ್ಯಕ್ಚುಲಿ ನಾವು ಅಕ್ಟೋಬರಲ್ಲೇನೋ ಕಮಿಟ್ ಮಾಡಿದ್ವಿ ಆಡಿಯೋ ಕನ್ನಡದಲ್ಲೇ, ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ. ಅರ್ಜುನ್ ಸರ್, 12 ವರ್ಷಗಳಿಂದ ನೋಡ್ತಾ ಇದ್ದೀರಾ ಧ್ರುವ ಸರ್ಜಾ ಅವರನ್ನ, ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ ನಿಮಗೆ ಈ ಸಿನಿಮಾದಲ್ಲಿ? ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ. ಇದು ಅಂತಂದ್ರೆ ಅದಕ್ಕೆ ಮೋಲ್ಡ್ ಆಗ್ತಾರೆ, ಇನ್ನೊಂದು ಅಂದ್ರೆ ಇನ್ನೊಂದಕ್ಕೆ ಮೋಲ್ಡ್ ಆಗ್ತಾರೆ. ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ತರ ಇದಾರೆ, ಇವ್ರಿಗೆ ಇದೇ ಮಾಡ್ಬೇಕು ಅಂತ ಏನಿಲ್ಲ, ಏನೇ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಮೋಲ್ಡ್ ಆಗ್ತಾ ಇರ್ತಾರೆ. ಡೇ ಬೈ ಡೇ ಇವತ್ತಿಗಂದ್ರೆ ಇವತ್ತಿಗೆ, ನಾಳೆಗೆ ಅಂದ್ರೆ ನಾಳೆಗೆ, ಇನ್ನೊಂದೇನೋ ದೊಡ್ಡದು ಅಂದ್ರೆ ದೊಡ್ಡದು, ಚಿಕ್ಕದು ಅಂದ್ರೆ ಚಿಕ್ಕದು, ಅದಕ್ಕಿಂತ ದೊಡ್ಡದು ಅಂದ್ರೆ ದೊಡ್ಡದು. ಆ ರೀತಿ ಪ್ರತಿಯೊಂದು ನಾವೇನು ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ. ಇದೇ ತರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಧ್ರುವನ್ ವಿಚಾರದಲ್ಲಿ. ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳು ಅದ್ದೂರಿ ಆದ್ಮೇಲೆ ಇದು ಯಾವುದು ಬಹದ್ದೂರ್ ಆದ್ಮೇಲೆ ಭರ್ಜರಿ, ಪೊಗರು ಆದ್ಮೇಲೆ ಮಾರ್ಟಿನ್ ಆದ್ಮೇಲೆ ಇವ್ರದ್ದು ಕೇಡಿ. ಅಂದ್ರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂತ ಸಿನಿಮಾಗಳು, ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂತದ್ದು ಮಾರ್ಟಿನ್ ಕ್ಯಾರೆಕ್ಟರೈಸೇಷನ್. ಸಿನಿಮಾ ಅಂತ ಬಂದಾಗ ಬಾಡಿ ಹೆಂಗ್ ಬೇಕು ಹಂಗ್ ಚೇಂಜ್ ಮಾಡ್ಕೋಬಿಡ್ತೀರಾ, ಸೊ ಅದರಲ್ಲಿ ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಯಟ್ ವರ್ಕೌಟ್ ಅಂತ ಮಾಡ್ತಿರ್ತೀರಾ, ಸೊ ಈ ಹೆಲ್ತ್ ಅಪ್ಸೆಟ್ ಇಂಥವೆಲ್ಲ 100% ಆಗೇ ಆಗುತ್ತೆ, ಹೇಗೆ ಮೈಂಟೈನ್ ಮಾಡ್ತೀರಾ ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಇರ್ತಿರಲ್ಲ, ಹೇಗೆ ಅಂತ ಹೇಳಿ. ಇಲ್ಲ, ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೇ ಒಂದು ಪ್ರೊಸೀಜರ್ ಇರುತ್ತೆ. ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ಲೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ. ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ. ನಾನು ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರೆಲ್ಲ, ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು, ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ. ಸೊ ಸಣ್ಣ ಆಗೋದು ದಪ್ಪ ಆಗೋದು, ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೇ. ಸಿನಿಮಾ ಅಂತ ಬಂದಾದಮೇಲೆ ನಮ್ಮ ಅಳುಬ್ರು ಎಲ್ಲರೂ ಮಾಡಿದ್ದಾರಲ್ಲ, ಅಣ್ಣವರಿರ್ಬೋದು, ವಿಷ್ಣು ಸರ್ ಇರ್ಬೋದು, ಶಂಕರಣ್ಣ ಇರ್ಬೋದು, ಅಂಬರೀಷ್ ಎಲ್ಲರೂ ಮಾಡ್ಕೊಂಬಂದಿದ್ದೀರಲ್ಲ, ಸೊ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ವೆಯ್ಟ 108 kg ಇದೆ ಮೇಡಮ್ ಮಾರ್ಟಿನ್ ಮಾಡಿದಾಗ. ಈಗ ನೆಕ್ಸ್ಟ್ ಮೂವಿ KD ಮಾಡಿದಾಗ 83 ಇದೆ ಮೇಡಮ್. ಅದೇ ಈಗ 82-83. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಕ್ಚುಲಿ ನಾವು ಅಕ್ಟೋಬರಲ್ಲೇನೋ ಕಮಿಟ್ ಮಾಡಿದ್ವಿ ಆಡಿಯೋ ಕನ್ನಡದಲ್ಲೇ, ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ. ಅರ್ಜುನ್ ಸರ್, 12 ವರ್ಷಗಳಿಂದ ನೋಡ್ತಾ ಇದ್ದೀರಾ ಧ್ರುವ ಸರ್ಜಾ ಅವರನ್ನ, ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ ನಿಮಗೆ ಈ ಸಿನಿಮಾದಲ್ಲಿ? ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ. ಇದು ಅಂತಂದ್ರೆ ಅದಕ್ಕೆ ಮೋಲ್ಡ್ ಆಗ್ತಾರೆ, ಇನ್ನೊಂದು ಅಂದ್ರೆ ಇನ್ನೊಂದಕ್ಕೆ ಮೋಲ್ಡ್ ಆಗ್ತಾರೆ. ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ತರ ಇದಾರೆ, ಇವ್ರಿಗೆ ಇದೇ ಮಾಡ್ಬೇಕು ಅಂತ ಏನಿಲ್ಲ, ಏನೇ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಮೋಲ್ಡ್ ಆಗ್ತಾ ಇರ್ತಾರೆ. ಡೇ ಬೈ ಡೇ ಇವತ್ತಿಗಂದ್ರೆ ಇವತ್ತಿಗೆ, ನಾಳೆಗೆ ಅಂದ್ರೆ ನಾಳೆಗೆ, ಇನ್ನೊಂದೇನೋ ದೊಡ್ಡದು ಅಂದ್ರೆ ದೊಡ್ಡದು, ಚಿಕ್ಕದು ಅಂದ್ರೆ ಚಿಕ್ಕದು, ಅದಕ್ಕಿಂತ ದೊಡ್ಡದು ಅಂದ್ರೆ ದೊಡ್ಡದು. ಆ ರೀತಿ ಪ್ರತಿಯೊಂದು ನಾವೇನು ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ. ಇದೇ ತರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಧ್ರುವನ್ ವಿಚಾರದಲ್ಲಿ. ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳು ಅದ್ದೂರಿ ಆದ್ಮೇಲೆ ಇದು ಯಾವುದು ಬಹದ್ದೂರ್ ಆದ್ಮೇಲೆ ಭರ್ಜರಿ, ಪೊಗರು ಆದ್ಮೇಲೆ ಮಾರ್ಟಿನ್ ಆದ್ಮೇಲೆ ಇವ್ರದ್ದು ಕೇಡಿ. ಅಂದ್ರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂತ ಸಿನಿಮಾಗಳು, ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂತದ್ದು ಮಾರ್ಟಿನ್ ಕ್ಯಾರೆಕ್ಟರೈಸೇಷನ್. ಸಿನಿಮಾ ಅಂತ ಬಂದಾಗ ಬಾಡಿ ಹೆಂಗ್ ಬೇಕು ಹಂಗ್ ಚೇಂಜ್ ಮಾಡ್ಕೋಬಿಡ್ತೀರಾ, ಸೊ ಅದರಲ್ಲಿ ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಯಟ್ ವರ್ಕೌಟ್ ಅಂತ ಮಾಡ್ತಿರ್ತೀರಾ, ಸೊ ಈ ಹೆಲ್ತ್ ಅಪ್ಸೆಟ್ ಇಂಥವೆಲ್ಲ 100% ಆಗೇ ಆಗುತ್ತೆ, ಹೇಗೆ ಮೈಂಟೈನ್ ಮಾಡ್ತೀರಾ ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಇರ್ತಿರಲ್ಲ, ಹೇಗೆ ಅಂತ ಹೇಳಿ.
ಇಲ್ಲ, ಹೆಲ್ತ್ ಬಗ್ಗೆ ಅಂದ್ರೆ ಇವಾಗ ವೆಯ್ಟ್ ಕಮ್ಮಿ ಆಗ್ಬೇಕು ಅಂದ್ರೇನು ಒಂದು ಪ್ರೊಸೀಜರ್ ಇರುತ್ತೆ. ನಾನೇನ್ ನೋಡ್ತೀನಿ ಅಂದ್ರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ಲೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊಂತೀನಿ. ಮತ್ತೆ ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನ ಮಾಡ್ತೀನಿ. ನಾನು ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರೆಲ್ಲ ಟ್ರೈನರ್ಸ್ ಎಲ್ಲ ತುಂಬಾನೇ ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಿನ್ಬೇಕು, ಇಷ್ಟೇ ಕ್ಯಾಲೋರೀಸ್ ತಿನ್ಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ. ಸೊ ಸಣ್ಣ ಆಗೋದು ದಪ್ಪ ಆಗೋದು, ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೆ. ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಅಳುಬ್ರು ಎಲ್ಲರೂ ಮಾಡಿದಿರಲ್ಲ, ಅಣ್ಣವ್ರು ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಶಂಕರಣ್ಣ ಇರ್ಬೋದು, ಅಂಬರೀಷ್ ಎಲ್ಲರೂ ಮಾಡ್ಕೊಂಡು ಬಂದಿದ್ದೀರಲ್ಲ, ಸೊ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ಕೆಜಿ ಇದೆ ಮೇಡಮ್ ಮಾರ್ಟಿನ್ ಮಾಡಿದಾಗ. ಈಗ ನೆಕ್ಸ್ಟ್ ಮೂವಿ ಕೆ ಡಿ ಮಾಡಿದಾಗ 83 ಇದೆ ಮೇಡಮ್. ಅದೇ ಈಗ 82-83 ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.